ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ಗಂಗಾವತಿ ತುಂಗಾವತಿ ಶರಾವತಿ ನೀಲಾವತಿ ನೇತ್ರಾವತಿ ಇಪ್ಪತ್ತೈದು ವರ್ಷಕ್ಕೂ ಅಧಿಕ ಕಾಲದಿಂದ ಏನು ಚಿತ್ರ ಸಾಹಿತ್ಯದಲ್ಲೇ ನಿಮ್ಮ ಕೆಲಸವನ್ನು ತೊಡಗಿಸ್ಕೊಂಡು ಬಂದಿದ್ದೀರಿ. ಸೊ ಎಲ್ಲರಿಗೂ ಒಂದು ಕಡೆ ಸಾಕಾಗ್ಬಿಡುತ್ತೆ, ಇದೇ ಸೇಮ್ ಜಾಬು ಅನ್ನುವಂಥದ್ದು ಫೀಲ್ ಆಗುತ್ತೆ. ನಿಮಗೆ ಯಾವತ್ತಾದರೂ ಆ ಥರ ಫೀಲ್ ಆಗಿದ್ದಿದೆಯಾ? ಇಲ್ಲ, ನನಗೆ ಯಾವತ್ತು ಹಂಗಾಗಿಲ್ಲ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ಗೆಲುವು ಅಂದರೆ ಯಾವುದು, ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನೋ ಅದಾಗ್ಬಿಡೋದೇ ಗೆಲುವು. ಅದರಲ್ಲಿ ಗೆಲುವು ಸೋಲು ಬೇರೆ ವಿಷಯ. ಈಗ ನಾನು ಒಬ್ಬ ಸಿನಿಮಾ ನಿರ್ದೇಶಕ ಆಗಬೇಕು, ಸಿನಿಮಾ ಬರಹಗಾರ ಆಗಬೇಕು ಅಂದ್ಕೊಂಡೆ, ಅದಾಗಿದ್ದೀನಲ್ಲ, ಇದು ನನ್ನ ಜೀವನದ ಅತಿ ದೊಡ್ಡ ಗೆಲುವು. ಇದಾದಮೇಲೆ ನಾನು ಎಷ್ಟು ಸಕ್ಸಸ್ ಕೊಡ್ತೀನಿ, ಎಷ್ಟು ಫೇಲ್ಯೂರ್ ಮಾಡ್ತೀನಿ ಅನ್ನೋ ಅದು ಎರಡನೇ ಭಾಗ. ಅದು ಮೊದಲನೇ ಭಾಗ, ನಾನು ಅಂದುಕೊಂಡ ಕೆಲಸ ನಾನು ಮಾಡ್ತೀನಿ. ಈಗ ಎಷ್ಟೋ ಜನ, ನಾನೊಬ್ಬ ಒಳ್ಳೆ ಸಿಂಗರ್ ಆಗಬೇಕು ಅಥವಾ ಕಂಪೋಸರ್ ಆಗಬೇಕು ಅಂದ್ಕೊಂಡೆ, ಯಾವುದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ಯಾವುದೋ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತಾರಲ್ವಾ ಬಹುತೇಕರಿಗೆ, ಬಹುತೇಕ 95% ಜನಕ್ಕೆ ಅವರು ಏನು ಆಗಬೇಕು ಅಂದ್ಕೊಂಡಿರ್ತಾರೋ ಅದಲ್ಲದೆ ಇನ್ನೇನೋ ಆಗಿರ್ತಾರೆ. ಸೊ ತುಂಬ ಕಡಿಮೆ ಜನ ನಾವೇನು ಆಗಬೇಕು ಅಂದ್ಕೊಂಡಿರ್ತೀವೋ ಅದೇ ಆಗೋದು ತುಂಬ ಕಡಿಮೆ ಜನ. ಆ ಕಡಿಮೆ ಜನದಲ್ಲಿ ನಾನು ಒಬ್ಬ. ಹಾಗಾಗಿ ನನಗೆ ದಿನ ಖುಷಿ ಇದೆ. ನಾನು ಯಾವ ಅಯ್ಯೋ ಬೋರ್ ಹೊಡಿತು, ಅಯ್ಯೋ ಇದೇನು ಹಾಡು ಹಿಂಗೇನು ಅನಿಸೋದಿಲ್ಲ. ನಾನು ಬರೀ ಪ್ರತಿ ಹಾಡು ಕೂಡ ಅದು ನನ್ನ ಹಾಡು. ಏಕೆಂದರೆ ಅಭಿಮಾನಿಗೆ, ಒಬ್ಬ ಕಲಾವಿದರ ಅಭಿಮಾನಿಗೆ ಇದು ಈ ನಮ್ಮ ಹೀರೋ ಹಾಡು, ಇನ್ನೊಬ್ರಿಗೆ ಇದು ನನ್ನ ಡೈರೆಕ್ಷನ್ ಹಾಡು, ಇದು ನನ್ನ. ಆದರೆ ಕೊನೆಯವರೆಗೂ ಉಳಿಯೋದು ನಾವು ಬರೆದ ಸಾಲುಗಳು. ನೀವು ಯಾವುದೇ ಹಾಡನ್ನು ಗುರುತಿಸೋದು ಆ ಸಾಲುಗಳಿಂದ. ಇವತ್ತು ಸರ್ ಕೃಷ್ಣ ಪ್ರಣಯ ಸಖಿಯ ನೀವು ಬರೆದ ಹಾಡಿದೆಯಲ್ಲ ಅದು ಹಿಟ್ಟಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿಲ್ಲ ನೀವು. ಸರ್ ಕೃಷ್ಣ ಪ್ರಣಯ ಸಖಿಯ ದ್ವಾಪರ ಹಾಡು ಅಂತಿದೆ. ಸೊ ಆ ದ್ವಾಪರ ಹಾಡು ಅನ್ನೋದು ಸಾಲುಗಳಿಂದ ಆ ಹಾಡನ್ನು ಗುರುತಿಸುವಿಕೆ ಅದು ಅಲ್ವಾ. ಈ ಸಾಲಿನಿಂದ ಹಾಡು ಗುರುತಿಸ್ತಾ ಇದ್ದೀವಿ. ಹಾಗೆ ಪ್ರತಿ ಹಾಡು ಅಷ್ಟೆ. ನಾವು ಯಾವುದೋ ಈಗ ಆಡಿಸಿ ನೋಡು ಬೀಳಿಸಿ ನೋಡು ಅಂದ ತಕ್ಷಣ ನಿಮ್ಗೆ ಹಾಡಿನಿಂದ ನಿಮ್ಗೆ ಇಡೀ ಸಿನಿಮಾ ನೆನಪಾಗುತ್ತೆ ಅಲ್ವಾ. ನೀನೇ ರಾಜಕುಮಾರ ಅಂದ ತಕ್ಷಣ ಆ ಇಡೀ ಸಿನಿಮಾ ಅಪ್ಪವರು ಎಲ್ಲ ನೆನಪಾಗುತ್ತೆ ಅಲ್ವಾ. ಅಪ್ಪವ್ರ ಹಾಡು ಅಂದ ತಕ್ಷಣವೇ ನೂರಾರು ಬಂದ್ಬಿಡುತ್ತೆ ಯಾವ ಹಾಡು ಅಂತ. ಆದರೆ ನೀನೇ ರಾಜಕುಮಾರ ಅಂದ ತಕ್ಷಣ ಅಪ್ಪು. ಹೀಗೆ ಒಂದು ಹಾಡಿನಿಂದ ಎಲ್ಲರನ್ನು, ಎಲ್ಲವನ್ನು ಕಲಾವಿದರಿಂದ ಹಿಡಿದು ಪ್ರತಿಯೊಂದನ್ನು ಗುರುತಿಸುವ ಒಂದು ಇದು. ಹಾಗಾಗಿ ಹಾಡುಗಳು ಸಾಹಿತ್ಯ, ಗೀತ ಸಾಹಿತ್ಯ ಬಹಳ ಮಹತ್ವದ್ದು ಅಂತ ನಾನು ಭಾವಿಸೋದು. ಇನ್ನು ಈ ದ್ವಾಪರ ಸಾಂಗ್ ಅನ್ನ ಎಲ್ಲರೂ ಕೂಡ ಗುಣುಗ್ತಾರೆ, ಎಲ್ಲರೂ ಸ್ಟೇಟಸ್ ಅಲ್ಲಿ ಹಾಕೊಳ್ತಾರೆ. ನೀವು ಒಂದ್ 4 ಲೈನ್ ಹೇಳ್ಬೋದಾ? ನಾನು ಗಾಯಕ ಅಲ್ಲ. ಪಾದ ಪದ್ಯನ ಬರೆದ ಹಾಗಿರುವ ಹೆಜ್ಜೆಯ ಮುದ್ರೆಯು ನಿನ್ನ ನಡೆ ಕಂಡು ಹಿಂದೆ ಬರಬಹುದು ತುಂಗೆಯು ಭದ್ರೆಯು ಗಂಗಾವತಿ ತುಂಗಾವತಿ ಶರಾವತಿ ನೀಲಾವತಿ ಹೆಸರೇನೆ. ಥ್ಯಾಂಕ್ ಯು.